कोरोना हड़त के कोप्पळदल्लि नेल कच्चिदे कुक्कुटोद्यम लाक्डौन कोळि मोट्टे उत्पादनेगे हड़त बित्तु लाक्डौन मोट्टे माराटक्के विघ्न एदुरागिदे 5 रूपायि इद्द मोट्टे बेले ईग 3.5 रूपायिगे कुसितोगिदे ಕೋಳಿ ಫಾರಂನಲ್ಲಿ ಕೆಲಸ ಮಾಡುತ್ತಿದ್ದವರಿಗೂ ಕೂಡ ಈಗ ಕೆಲಸ ಇಲ್ಲ ಕೊಪ್ಪಳ ಜಿಲ್ಲೆಯಲ್ಲೇ 65 ರಿಂದ 70 ಲಕ್ಷ ಮೊಟ್ಟೆ ಉತ್ಪಾದನೆ ಆಗ್ತಾ ಇತ್ತು ಒಟ್ಟು 27 ಮೊಟ್ಟೆ ಕೋಳಿ ಫಾರಂಗಳಿದ್ವು ಈಗ ಮೊಟ್ಟೆ ಫಾರ್ಮ್ಸ್ ಮೇಲೆ ಕೊರೋನಾ ಕರಿನೆರಳು ಬಿದ್ದಿದೆ ಮಾಲೀಕರು ಈಗ ಸಂಕಷ್ಟದಲ್ಲಿದ್ದಾರೆ ಲಾಕ್ಡೌನ್ ಆಗಿರೋದ್ರಿಂದ ನಮಗೆ ಮುಖ್ಯವಾಗಿ ಕಾರ್ಮಿಕರ ಸಮಸ್ಯೆ ಆಗಿದೆ ತತ್ತಿ ಸಂಗ್ರಹ ಮಾಡೋದಕ್ಕೆ ಕಾರ್ಮಿಕರು ನಮಗೆ ಬರ್ತಾ ಇಲ್ಲ ಯಾಕಂದ್ರೆ ಲಾಕ್ಡೌನ್ ಆಗಿರೋದ್ರಿಂದ ಎಲ್ಲಿ ಹೊರಗಡೆಯಿಂದ ಲೇಬರ್ನ ಅಥವಾ ಅಡ್ಡಾಡಕ್ಕೆ ಬಿಡ್ತಾ ಇಲ್ಲ ಆಮೇಲೆ ಈ ಲಾಕ್ಡೌನ್ ಸಮಸ್ಯೆಯಿಂದ ಏನಾಗಿದೆ ಅಂದರೆ ನಮಗೆ ಚಿಲ್ಲರೆ ವ್ಯಾಪಾರಿಗಳಾಯ್ತು ಹೋಲ್ಸೇಲ್ ವ್ಯಾಪಾರಿಗಳಾಯ್ತು ಶಕ್ತಿ ಸೇಲ್ ಆಗ್ತಾ ಇಲ್ಲ ವ್ಯಾಪಾರ ಆಗ್ತಾ ಇಲ್ಲ ಹೋದ ಸರಿ ಲಾಕ್ಡೌನ್ ಆದಮೇಲೆ ತೆಗೆದ ಮೇಲೆ ತಡೆಗೋಸಿದ ಮೇಲೆ ಆದಷ್ಟು ವ್ಯಾಪಾರ ಈಗ ಆಗ್ತಾ ಇಲ್ಲ ಯಾಕಂದರೆ ಈಗ ಟ್ರಾನ್ಸ್ಪೋರ್ಟ್ ಎಲ್ಲ ಕಮ್ಮಿ ಮಾಡಿದ್ದಾರೆ ಹೇಳ್ತಿದ್ದಾರೆ ಆಹಾರ ಉತ್ಪಾದನೆ ಕೈಗಾರಿಕೆಗೆ ಎಲ್ಲ ನಾವು ಇದು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಆದರೂ ಜನ ಕಸ್ಟಮರ್ ಬರ್ತಾ ಇಲ್ಲ ಭಯ ಆಗಿ ಇಲ್ಲಿ ಸರಿಸುಮಾರು 27 ಮೊಟ್ಟೆ ಇಡತಕ್ಕಂತ ಕೋಳಿ ಫಾರ್ಮ್ಗಳಿದ್ದಾವೆ ಹಾಗೆ ಬ್ರಾಯ್ಲರ್ಸ್ ಕೋಳಿ ಫಾರ್ಮ್ಗಳು ಸರಿಸುಮಾರು 12 ಇದ್ವು ಈಗ ಕೋವಿಡ್ ನಿಂದಾಗಿ ಈ ಬ್ರಾಯ್ಲರ್ಸ್ ಫಾರ್ಮ್ಸ್ಗಳೆಲ್ಲ ಸಂಪೂರ್ಣವಾಗಿ ಬಹಳಷ್ಟು ಭಾಗಶಃ ಎಲ್ಲ ಬಂದ್ ಆಗಿದ್ದಾವೆ ಈಗ ಇರತಕ್ಕಂಥದ್ದು 27 ಕೋಳಿ ಫಾರ್ಮ್ಗಳು ಚಾಲ್ತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ನಮ್ಮಲ್ಲಿ ಸರಿಸುಮಾರು ಒಂದು ದಿನಕ್ಕೆ 65 ರಿಂದ 75 ಲಕ್ಷದಷ್ಟು ಮೊಟ್ಟೆಗಳ ಉತ್ಪಾದನೆ ಆಗತಕ್ಕಂತದ್ದು ಇಡಿ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಉತ್ಪಾದನೆ ಮೊಟ್ಟೆ ಉತ್ಪಾದನೆ ಮಾಡತಕ್ಕಂತ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಆಗುತ್ತೆ ಇದಕ್ಕಾಗಿ ಅತ್ಯಂತ ಹೆಚ್ಚಿನ ಕೋಳಿ ಮೊಟ್ಟೆ ಇರತಕ್ಕಂತ ಕೋಳಿಗಳು ಇರೋದ್ರಿಂದ ಅವಕ್ಕೆ ಬೇಕಾಗಿರತಕ್ಕಂತ ಆಹಾರ ಮೇಜ್ ಆಗಲಿ ಸೋಯಾ ಆಗಲಿ ಅಥವಾ ಹಿಂಡಿ ಆಗಲಿ ಇಲ್ಲಿ ಲೋಕಲ್ ಸಿಗೋದ್ರಿಂದ ಇಲ್ಲಿ ಬೆಳೆದಿರತಕ್ಕಂಥ ರೈತರು ಬೆಳೆದಿರತಕ್ಕಂಥ ಎಲ್ಲ ಉತ್ಪನ್ನಗಳಿಗೆ ಇಲ್ಲೇ ಲೋಕಲಲ್ಲೇ ಮಾರ್ಕೆಟ್ ಆದಂಗೆ ಆಗುತ್ತೆ ಜೊತೆಗೆ ರೈತರು ಕೂಡ ಹೆಚ್ಚಿನ ಒಳ್ಳೆ ಬೆಲೆ ಸಿಗುವ ಒಂದು ಅವಕಾಶ ಜಾಸ್ತಿ ಇನ್ನೀಗ ಒಂದೊಳ್ಳೆ ಕೆಲಸದ ಬಗ್ಗೆ ಒಂದೊಳ್ಳೆ ಕೆಲಸ ಮಾಡೋರ ಬಗ್ಗೆ ಹೇಳೋ ಟೈಮ್ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ಲಸಿಕೆಗೆ ಜನಜಂಗುಳಿ ಸೇರ್ತಿದ್ದಾರೆ ಪ್ರತಿನಿತ್ಯ ಕೂಡ ಸಾವಿರಾರು ಜನರಿಗೆ ಲಸಿಕೆ ಕ್ಯೂ ಇರುತ್ತೆ ಆರಂಭದಲ್ಲಿ ಭಟ್ಕಳದಲ್ಲಿ ಲಸಿಕೆ ಪಡೆಯೋದಕ್ಕೆ ಜನ ಹಿಂದೇಟಾಗ್ತಾ ಇದ್ರು ಲಸಿಕೆ ಬಗ್ಗೆ ಇದ್ದ ಅಪಪ್ರಚಾರದಿಂದ ಲಸಿಕೆ ಪಡೆಯೋದಕ್ಕೆ ಬರ್ತಾ ಇರಲಿಲ್ಲ ಆದರೆ ತಂಜೀಮ್ ಸಂಸ್ಥೆ ಜನರಲ್ಲಿ ಜಾಗೃತಿ ಮೂಡಿಸಿದ್ದಾರೆ ಮನೆ ಮನೆಗೆ ಹೋಗಿ ಲಸಿಕೆಯ ಲಾಭದ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡ್ತಾರೆ ಪಟ್ಟಣದ 4 ಕಡೆಗಳಲ್ಲಿ ಲಸಿಕಾ ಕೇಂದ್ರಗಳನ್ನು ತೆರೆದಿದ್ದಾರೆ ಇದೀಗ ಜನ ಸ್ವಯಂಪ್ರೇರಿತರಾಗಿ ಬಂದು ಲಸಿಕೆ ಹಾಕಿಸಿಕೊಳ್ಳುತ್ತಿದ್ದಾರೆ ನಾವು ನಿನ್ನೆಯಿಂದ ಇವತ್ತೇ ರಾಬಿತಾ ಹಾಲ್ನಲ್ಲಿ ವ್ಯಾಕ್ಸಿನೇಷನ್ ನಡೀತಾ ಇದೆ ನಿನ್ನೆ 1100 ವ್ಯಾಕ್ಸಿನೇಷನ್ ಆಗಿದೆ ಇವತ್ತು ಸುಮಾರು 500 ಜಾಸ್ತಿ ವ್ಯಾಕ್ಸಿನೇಷನ್ ಆಗಿದೆ ನಾವು ಜನರ ಹತ್ರ ಹೇಳ್ತಾ ಇದೆ ನಾವು ಇಲ್ಲಿ ಭಟ್ಕಲಿಂದ ಪೂರ್ತಿ ಭಟ್ಕಲ್ ಎಲ್ಲ ಜನರಿಗೆ ಹೇಳಿ ಅವರಿಗೆ ಇಲ್ಲಿ ತರಿಸಿ ವ್ಯಾಕ್ಸಿನೇಷನ್ ನಡೀತಾ ಇದೆ ನಾವು ಈ ಅವಕಾಶದಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ನಮಗೆ ತುಂಬ ಕೋಆಪರೇಟ್ ಮಾಡಿದ್ದೇವೆ ಮತ್ತು ನಾವು ಜನರಿಗೆ ಮತ್ತೊಂದು ಸಲ ಹೇಳ್ತೇವೆ ವ್ಯಾಕ್ಸಿನೇಷನ್ ತಗೊಂಡು ಈ COVID-19 ನಮ್ಮದು ಪೂರ್ತಿ ಇಂಡಿಯಾನಲ್ಲಿದ್ದು ನಮ್ಮದು ಮುಗಿಸಬೇಕು ಅಂತ ನಮ್ಮದು ಎಲ್ಲ ಪ್ರಯತ್ನ ನಡೀತಾ ಇದೆ ನೀವು ಕೂಡ ಮುಂದೆ ಬನ್ನಿ ಮತ್ತು ಈಗ ಜನ ಅಲ್ಲಿ ಅವೇರ್ನೆಸ್ ಬಂದಿದೆ ಮೊದಲೆಲ್ಲ ಇಷ್ಟೇ ಅವೇರ್ನೆಸ್ ಇಲ್ಲಾಗಿದೆ ಈಗ ನಮ್ಮದು ತಂಜೀಮ್ ಅವರು ಮತ್ತು ನಮ್ಮದು ಭಟ್ಕಲ್ ಅಡ್ಮಿನಿಸ್ಟ್ರೇಷನ್ ಅವರು ಒಟ್ಟಿ ಹಾಕಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಇದೆಲ್ಲ ಆಗ್ತಾ ಇದೆ ನಾವು ಅವರಿಗೆ ಭಟ್ಕಲ್ ಅಡ್ಮಿನಿಸ್ಟ್ರೇಷನ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮದು ತಂಜೀಮ್ ಅವರಿಗೆ ಮಜಲಿಸ್ಲಾವ್ ತಂಜೀಮ್ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀನಿ ಭಾರತದ ಶಿಖರ ಕಾಶ್ಮೀರದಲ್ಲಿ ವ್ಯಾಕ್ಸಿನೇಷನ್ ಅಭಿಯಾನ ನಡೀತಾ ಇದೆ ಸುಂದರ ಕಾಶ್ಮೀರದ ಪ್ರಸಿದ್ಧ ದಾಲ್ ಸರೋವರದಲ್ಲಿ ಲಸಿಕೆ ಬಗ್ಗೆ ಜಾಗೃತಿ ಕೆಲವೇ ಕೆಲವು ಪ್ರವಾಸಿಗರಿಗಷ್ಟೇ ಕಂಡು ಬರ್ತಾರೆ ಆದರೆ ದಾಲ್ ಸರೋವರದ ಹೌಸ್ ಬೋಟ್ ಕಾರ್ಮಿಕರು ಹಾಗೆಯೇ ದೋಣಿ ಹಾಯಿಸುವವರನ್ನು ಫ್ರಂಟ್ ಲೈನ್ ವರ್ಕರ್ಸ್ ಅಂತ ಘೋಷಣೆ ಮಾಡಲಾಗಿದೆ ಅವರೆಲ್ಲರಿಗೆ ಆರೋಗ್ಯ ಸಿಬ್ಬಂದಿಗಳು ಕೊರೋನಾ ಲಸಿಕೆಯ ಮಹತ್ವ ತಿಳಿಸಿ ವ್ಯಾಕ್ಸಿನೇಷನ್ ಮಾಡಿಸ್ತಾ ಇದ್ದಾರೆ ಬ್ಯಾಕ್ ವಾಟರ್ ಪ್ರದೇಶದ ಜನರಿಗೆ ಲಸಿಕೆ ಹಾಕುವ ಕೆಲಸ ಭರದಿಂದ ನಡೀತಾ ಇದೆ On the scenic Dal Lake in Srinagar, health workers literally on the streets pushing for vaccination against COVID-19. Not just injecting doses, but in the backwaters of the lake also creating vaccine awareness among houseboat dwellers and those in the shikara business. So, today, tourism industry, we have to get the vaccine.
डोर टू डोर जाते हैं और देखते हैं किसी को वैक्सीनेशन किया कि नहीं किया है, और हम लोगों को ये कन्वे करते हैं कि वो आ जाए और वैक्सीन करे क्योंकि इसमें कोई खतरा नहीं है। कम से कम 200-300 किया तो लोगों का अभी अब रुझान अब ठीक है। हाँ, अब इस वक्त ठीक है। इस वक्त Health authorities say of the 10,000 people living in the backwaters, more than 50% in the 18 and 45 plus age groups have taken their first shot. In fact, as part of the tourism industry, those working on houseboats and shikaras have already been declared frontline workers. आज हमने उनको डरे के अपील करी है और मुझे पूरी उम्मीद है कि आपके जरिए से मैं दोबारा उनको अपील करता हूँ कि वो ज़्यादा से ज़्यादा आ करके हमें इंश्योर करें कि 100% जो वैक्सीनेशन सारे लोगों की हो। Since January, more than 32 lakh doses were administered in Jammu and Kashmir, covering about 25% of the population. But the second wave of the pandemic hit the region hard. With nearly 2,000 deaths in less than 3 months, the number of casualties